ಅಂತ ಕೆಲಸ ಮಾಡ್ತೀವಿ ಅಂದ್ರೆ ಲಂಚ ಕೇಳ್ತಾರೆ. ಲಂಚ ಅಂದ್ರೆ ಎಲ್ಲಿ ಕಂಪ್ಲೇಂಟ್ ಮಾಡ್ತೀವೋ ಅಂತ ಡೆಪಾಸಿಟ್ ಹೆಸರಲ್ಲಿ ಲಂಚ ಕೊಡ್ಬೇಕಂತೆ. ಇವ್ರು ಕೊಡೋ ಜುಜುಬಿ ಸಂಬಳಕ್ಕೆ ನಾನು 2 ಲಕ್ಷ ರೂಪಾಯಿ ಲಂಚ ಎಲ್ಲಿಂದ ತರಲಿ? ಎಲ್ಲ ನನ್ನ ಕರ್ಮ. ಹೇಳು ಭಾರತಿ, ನನ್ನ ಅಪ್ಪನ ಹತ್ರ ದುಡ್ಡು ಕೇಳಕ್ಕಾಗತ್ತಾ? ಹಾಗೆ ನಾನು ಅವ್ರ ಹತ್ರ ದುಡ್ಡು ಕೇಳಿ ಕೆಲಸ ಕಿಟ್ಟಿಸ್ಕೊಂಡ್ರೆ ಅದ್ರಲ್ಲಿ ನನ್ನ ಯೋಗ್ಯತೆ ಏನಿರುತ್ತೆ ಹೇಳು? ನನಗಂತೂ ಈ ಕೆಲಸ ಹುಡುಕಿ ಹುಡುಕಿ ಸಾಕಾಗೋಗಿದೆ. ಭಾರತಿ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಭಾರತಿ. ಏನ್ ಮನೋಜ್? ಅಲ್ಲ ಭಾರತಿ, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಏನು ರೆಸ್ಪಾನ್ಸ್ ಮಾಡಿದ್ರೆ ಸುಮ್ಮನೆ ಕೂತಿದ್ದಲ್ಲ. ಅದು ನಾನು ಕೇಳಿಸ್ಕೊಳ್ಳಿಲ್ಲ. ಹೋ, ನಾನು ಕೆಲಸ ಇಲ್ಲದೆ ಮನೇಲಿ ಬಿದ್ದಿರೋನು ಅಂತ ನಿನಗೂ ನನ್ನ ಮಾತ ಮೇಲೆ ನಿರ್ಲಕ್ಷ್ಯನ? ಇಲ್ಲ ಮನೋಜ್, ನೀವು ಹೇಳಿದ್ದು ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ನೀವು ಯಾವತ್ತಾನೆ ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದೀಯ ಹೇಳು? ಈ ಮನೇಲಿ ನಾನು ಅಂದ್ರೆ ಎಲ್ರಿಗೂ ತಾತ್ಸಾರ. ಬೇರೆಯವ್ರನ್ನ ಬಿಡು, ನೀನಾದರೂ ನನ್ನನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ನಿನಗೆ ನಾನು ಅರ್ಥನೇ ಆಗ್ಲಿಲ್ವಲ್ಲ. ಹಾಗಲ್ಲ ಮನೋಜ್. ಸಾಕು ಸಾಕು ಭಾರತಿ. ಬರಹನೇ ಸರಿಯಿಲ್ಲ ಅಂದಮೇಲೆ ಯಾರಿಗೇನಂತ ಪ್ರಯೋಜನ? ಅನುಭವಿಸ್ತೀನಿ, ಎಲ್ಲ ನಾನೇ ಅನುಭವಿಸ್ತೀನಿ. ಭಾರತಿ ಕೈ ಗಾಯ ಆಗಿತ್ತಲ್ಲ, ಈಗ ನೋವು ಹೇಗಿದೆ? ಔಷಧಿ ಹಚ್ಕೊಂಡಿದ್ದಾಳೆ, ಇಷ್ಟೊದಕ್ಕೆ ಕಡಿಮೆ ಆಗಿರುತ್ತೆ ಅನ್ಸುತ್ತೆ. ಆದ್ರೆ ಅವಳಿಗೆ ನೋವು ಆಗ್ತಿರೋದು ಹೊರಗಿನ ಗಾಯ ಅಲ್ಲ ರೀ, ಒಳಗಿನ ಗಾಯ. ಅದಕ್ಕೇನು ಔಷಧಿ ಹಚ್ಚಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಭಾರತಿ ವಿಷಯ ಮಾತಾಡಿದ್ಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ತಡ ಮಾಡೋದು ಒಳ್ಳೇದಲ್ಲ. ಆದಷ್ಟು ಬೇಗನೆ ಎಲ್ಲರನ್ನು ಕೂರಿಸಿ ಇವತ್ತೇ ವಿಷಯ ಹೇಳ್ಬಿಡ್ತೀನಿ. ಆದರೆ
ಯಾರಿಗೂ ನೋವು ಆಗದೇ ಇರೋ ಹಾಗೆ, ಯಾರಿಗೂ ಏನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡಿಕೊಂಡು ಈ ವಿಷಯ ಮಾತಾಡ್ಬೇಕ್ರಿ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ ಕಾವೇರಿ, ಇವತ್ತು ರಾತ್ರಿ ಟೆರೆಸಲ್ಲಿ ಬೆಳದಿಂಗ್ಳು ಊಟ ಮಾಡೋಣ. ಬೆಳದಿಂಗ್ಳು ಊಟ ಅಂದರೆ ಎಲ್ಲರೂ ಖುಷಿಯಾಗಿರ್ತಾರೆ. ಆ ಖುಷಿ ಮಧ್ಯದಲ್ಲಿ ಈ ವಿಚಾರ ಹೇಳ್ಬಿಡ್ತೀನಿ. ಇದ್ದಕ್ಕಿದ್ದ ಹಾಗೆ ಬೆಳದಿಂಗ್ಳು ಊಟ ಅಂದರೆ ಹೇಗೆ? ಅದಕ್ಕೆ ತಯಾರಿ ಮಾಡ್ಕೊಳ್ಳೋದು ಬೇಡವಾ? ಅಷ್ಟೊಂದು ದೊಡ್ಡದಾಗಿ ಮಾಡೋ ಅಗತ್ಯ ಇಲ್ಲ ಕಣೆ. ಮಾಡೋ ಅಡುಗೆ ಜೊತೆ ಒಂದು ಸಿಹಿ ಮಾಡಿಸ್ಬಿಡು. ಆ ತಂಪಾದ ವಾತಾವರಣದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬಿಡೋಣ. ಹಾಗಿಲ್ಲಾದರೂ ಎಲ್ಲರ ಮನಸ್ಸಿಗೆ ಸ್ವಲ್ಪ ಖುಷಿ ಕೊಡುತ್ತೆ. ಸರಿ, ನಾನು ಈಗಲೇ ಎಲ್ರಿಗೂ ವಿಷಯ ತಿಳಿಸ್ತೀನಿ. ಇದರಿಂದ ಆದರೂ ನಮ್ಮ ಸೊಸೆಯಂದರಿಗೆ ಸಂಬಂಧಗಳು ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗುತ್ತೋ ಏನೋ. ನನ್ನ ಉದ್ದೇಶನೂ ಅದೇ ಕಾವೇರಿ, ಮಕ್ಕಳಿಗೆಲ್ಲ ವಿಷಯ ತಿಳಿಸು. ಸರಿ, ಈಗಲೇ ಹೇಳಿ. ಭಾರತಿ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಮನೋಜ, ಯಾಕೋ ಹೇಗಿದ್ಯಾ? ಏನಿಲ್ಲಮ್ಮ. ನನ್ನ ಹತ್ರನೂ ಹೇಳಲ್ವಾ? ನನಗೆ ಕೆಲಸ ಇಲ್ಲ, ನಿಜ. ಹಾಗಂತ ನನಗೆ ಬೆಲೆನೇ ಇಲ್ವಾ ಅಮ್ಮ? ಯಾಕೋ ಮನೋಜ ಹಾಗೆ ಕೇಳ್ತಾ ಇದೀಯಾ? ಯಾರಾದರೂ ಏನಾದರೂ ಅಂದ್ರ? ಅಲ್ಲಮ್ಮ, ಇಂಟರ್ವ್ಯೂಯಿಂದ ಸುಸ್ತಾಗಿ ಬಂದಿದ್ದೀನಿ. ಏನಾಯ್ತು ಅಂತ ಆ ಭಾರತಿ ವಿಚಾರಿಸೋದು ಬೇಡವ. ನನ್ನ ಪಾಡಕ್ಕೆ ನಾನು ಮಾತಾಡ್ತಿದ್ರೆ ಅವಳು ಸುಮ್ಮನೆ ಕೂತಿದ್ದಾಳೆ. ಅಲ್ಲಮ್ಮ, ನೀವೇ ಹೇಳಿ. ಅವಳು ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಅವಳಿಗೆ ಕೇಳಿಸ್ತಾ ಇರೋದಕ್ಕೆ ಹೇಗೆ ಸಾಧ್ಯ? ಎಷ್ಟು ಕೋಪ ಬಂತು ಗೊತ್ತಾ? ಓ, ಕೋಪ ಮಾಡಿಕೊಂಡು ಬೈದ್ ಬಂದ್ಬಿಟ್ಯಾ? ಇನ್ನೇನು ಮಾಡಲಿ ಹೇಳಿ. ವಿಷಯ ಪೂರ್ತಿ ತಿಳ್ಕೊಳ್ಳದೆ ಹೀಗೆ ಆಡೋದು ತಪ್ಪು ಮನೋಜ. ಪಾಪ, ಶಿವಜಿಗೆ ಮಾತ್ರೆ ತರೋದಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ಲು. ಬರುವಾಗ ಬಿದ್ದು ಕೈ ಗಾಯ ಮಾಡ್ಕೊಂಡು ಬಂದಿದ್ದಾಳೆ. ಆ ನೋವಲ್ಲಿ ನಿನ್ನ ಮಾತಿನ ಕಡೆ ಗಮನ ಕೊಟ್ಟಿರಲ್ಲ, ಅದಕ್ಕೆ ಇಷ್ಟು ಕೋಪ ಮಾಡ್ಕೊಳ್ಳೋದಾ? ಮತ್ತೆ ಅವಳು ನನಗೆ ವಿಷಯ ಹೇಳಲೇ ಇಲ್ಲ. ಹೇಳೋದಕ್ಕೆ ನೀನು ಅವಕಾಶ ಕೊಟ್ಟಿದ್ರೆ ಹೇಳಿರೋಳು. ನಿನಗಷ್ಟು ತಾಳ್ಮೆ ಇರಬೇಕಲ್ಲ. ಸಾರಿಮ್ಮ, ಈಗಲೇ ಹೋಗಿ ಅವಳ ಹತ್ರ ಸಾರಿ ಕೇಳ್ತೀನಿ. ತಾಳ್ಮೆ ಇದ್ರೆ ಮನಸ್ಸಿಗೆ ನೋವು ಮಾಡಿ ಆಮೇಲೆ ಹೋಗಿ ಕ್ಷಮೆ ಕೇಳೋ ಪರಿಸ್ಥಿತಿ ಬರೋದಿಲ್ಲ. ಮನೋಜ, ಭಾರತಿ ಜೀವನದಲ್ಲಿ ತುಂಬ ನೊಂದಿದ್ದಾಳೆ ಕಣ. ಗೊತ್ತಿದ್ದೋ ಗೊತ್ತಿಲ್ಲದೋ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ದೊಡ್ಡದು ಮಾಡೋಕ್ಕೆ ಹೋಗಬೇಡ. ಹೋಗಿ ಮೊದಲು ಅವಳಿಗೆ ಸಮಾಧಾನ ಹೇಳು. ಸರಿಮ್ಮ. ನೋಡು, ರಾತ್ರಿ ಬೆಳದಿಂಗ್ಳು ಊಟ ಇಟ್ಕೊಳ್ಳೋಣ ಅಂತ ಅಪ್ಪ ಹೇಳಿದ್ರು, ಅವಳಿಗೂ ತಿಳಿಸ್ಬಿಡು. ಬೆಳದಿಂಗ್ಳು ಊಟನ? ಏನು ವಿಶೇಷ? ಮನೆಯವರೆಲ್ಲ ಒಟ್ಟ ಕೂತು ಚಿಂತೆಯೆಲ್ಲ ಮರೆತು ಸಂತೋಷವಾಗಿ ತಂಪಾದ ವಾತಾವರಣದಲ್ಲಿ ಊಟ ಮಾಡೋಣ ಅಂತ ನಿಮ್ಮಪ್ಪ ಆಸೆ ಪಡ್ತಾ ಇದ್ದಾರೆ. ಸರಿಮ್ಮ. ಯಾವ ಖುಷಿಗೋ ಈ ಬೆಳದಿಂಗ್ಳು ಊಟ ಅಂತ. ಅಲ್ಲ, ಹೊಸದಾಗಿ ಮದ್ವೆ ಆಗಿರೋ ಮಗ ಸೊಸೆನ ಹನಿಮೂನ್ ಕಳ್ಸೋಣ ಅನ್ನದ್ಬಿಟ್ಟು ಬೆಳದಿಂಗ್ಳು ಊಟ ಮಾಡ್ತಾರಂತೆ. ನಾವೇನು ಇವ್ರ ಮುಂದೆ ಕುತ್ಕೊಂಡು ಭಜನೆ ಮಾಡ್ಬೇಕಾ? ಛೇ, ಕರ್ಮ. ಏನ್ ಸಂಜನ ಒಬ್ಳೆ ಗೊಂಡಾಡ್ತಾ ಇದೀಯಾ? ನಿಮ್ಗೆ ವಿಷಯ ಗೊತ್ತಿಲ್ವಾ? ನಮ್ಮನ್ನೆಲ್ಲ ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗಿ ಬೆಳದಿಂಗ್ಳು ಊಟ ಮಾಡಿಸ್ತಾರಂತೆ. ಅದ್ ಗೊತ್ತಾಯ್ತು, ಅದು ಖುಷಿ ಪಡೋದ್ ಬಿಟ್ಟು ನೀನ್ ಯಾಕೆ ಹೀಗಾಡ್ತಿದ್ಯಾ? ಅದ್ರಲ್ಲಿ ಖುಷಿ ಪಡೋಂಥದ್ದು ಏನಿದೆ? ಮನೇಲಿ ಮಾಡೋ ಊಟನೇ ಹೊರಗಡೆ ಹೋಗಿ ಮಾಡ್ತೀವಿ ಅಷ್ಟೇ.
ಅದಕ್ಕೆ ನೀನಿನ್ನು ಚಿಕ್ಕ ಹುಡುಗಿ ಅನ್ನೋದು. ಬೆಳೆದಿಂಗ್ ಲೂಟ ಅಂದ್ರೆ ಮನೆಯವರೆಲ್ಲ ಸುತ್ತ ಕೂತು ಹಾಡ್ತಾ ಕುಣಿತಾ ಕೈ ತೂತ್ ತಿನ್ಕೊಂಡು ಎಂಜಾಯ್ ಮಾಡೋದು, ಎಷ್ಟು ಮಜಾ ಇರುತ್ತೆ ಗೊತ್ತಾ? ಓ, ಈಗ ಸಮಾಚಾರ? ಸರಿ, ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ಯಾರು? ಮೋಸ್ಟ್ಲಿ ಭಾರತಿನೇ ಐಡಿಯಾ ಕೊಟ್ಟಿರ್ತಾಳೆ ಅನ್ಸುತ್ತೆ, ಅದಕ್ಕೆ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಬಿದ್ದು ಕೈ ಗಾಯ ಮಾಡ್ಕೊಂಡಿದ್ರು ಇಷ್ಟೆಲ್ಲ ಆಸೆಗಳಿದೆಯಾ ಅವಳಿಗೆ? ಯಾರು ಹೇಳಿದ್ರೆ ಏನ್ ಸಂಜನಾ, ಒಟ್ಟಿನಲ್ಲಿ ನಮ್ಗಂತೂ ಒಳ್ಳೆ ಮಜಾ ಸಿಗುತ್ತೆ. ಭಾರತಿಗೆ ಏನಾದ್ರೂ ತೊಂದರೆ ಆಗುವಾಗ ಮಾಡಿ ಅದರಿಂದ ಅವಳು ಪರದಾಡ್ದಾಗ ಮಾತ್ರ ನಮ್ಗೆ ನಿಜವಾದ ಮಜಾ ಸಿಗೋದು. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಯಾ ಪ್ರೋಗ್ರಾಮ್ ಎಲ್ಲ ಹಾಳಾಗೋಗುತ್ತೆ. ಬೇಕಾದ್ರೆ ಭಾರತಿಯಿಂದ ಡ್ಯಾನ್ಸ್ ಮಾಡ್ಸೋಣ, ಒಳ್ಳೆ ಮಜಾ ಸಿಗುತ್ತೆ ಕಣೆ. ಸರಿ ಸರಿ ಸಂಜನಾ, ನನಗಿನ್ನೂ ಬೇಕಾದಷ್ಟು ಕೆಲಸ ಇದೆ, ಅಡುಗೆಗೆ ಬೇರೆ ರೆಡಿ ಮಾಡಬೇಕು. ನೀನು ಬೇಗ ಬಂದು ನನಗೆ ಹೆಲ್ಪ್ ಮಾಡು. ಸರಿ ಅಕ್ಕ. ಹಾಡು ಡ್ಯಾನ್ಸು ಇರುತ್ತಾ ಭಾರತಿ? ನೋಡ್ತಾ ಇರು, ನಿನ್ನನ್ನು ನಾನು ಹೇಗೆ ಕುಣಿಸ್ತೀನಿ ಅಂತ. ನಾನು ಕೆಲಸ ಇಲ್ಲದೆ ಮನೇಲಿ ಬಿದ್ದಿರೋನು ಅಂತ ನಿನಗೂ ನನ್ನ ಮಾತಿನ ನಿರ್ಲಕ್ಷ್ಯ. ನಾನು ಯಾವ ತಾನೇ ನನ್ನ ಮಾತು ಕೇಳಿಸ್ಕೊಂಡಿದ್ದೆ ಹೇಳು ಹೇಳು. ಈ ಮನೇಲಿ ನಾನು ಅಂದ್ರೆ ಎಲ್ರಿಗೂ ತಾತ್ಸಾರ. ಯಾಕೆ ಈ ಥರ ಮಾಡ್ತಿದ್ಯಾ ಮನೋಜ್? ಪ್ಲೀಸ್, ನೀವು ಹೇಳೋ ಹಾಗೆ ನಾನೇನು ಮಾಡಿಲ್ಲ. ಆಗಲೇ ನೀವು ಬಂದಿದ್ದು ನನಗೆ ಗೊತ್ತಾಗಲಿಲ್ಲ ಅಷ್ಟೇ. ಆದರೂ ನೀನು ಮಾಡಿದ ತಪ್ಪೇ. ಏನು ಗೊತ್ತಾ, ನಿನ್ನ ಕೈ ಗಾಯ ಆಗಿದ್ರು ಅದು ನನಗೆ ಹೇಳದೆ ಇದ್ದಿದ್ದು. ಅಲ್ಲ ಭಾರತಿ, ಇಷ್ಟೊಂದು ನೋವಿಟ್ಕೊಂಡು ನನ್ಗೆ ಯಾಕೆ ಹೇಳಲಿಲ್ಲ? ನಾನು ಬೈದ್ರು ಸುಮ್ಮನೆ ಇದ್ದಲ್ಲ, ಯಾಕೆ ಭಾರತಿ? ಅವಕಾಶ ಕೊಟ್ರೆ ತಾನೆ ನಿಮ್ಗೆ ಹೇಳೋಕ್ಕಾಗೋದು. ಸಾರಿ ಭಾರತಿ, ಯಾವುದೋ ಟೆನ್ಷನಲ್ಲಿ ನಿನ್ನ ಮೇಲೆ ರೇಗಾಡ್ಬಿಟ್ಟೆ, ಸಾರಿ. ತುಂಬ ನೋವಾಗ್ತಿದೆಯಾ? ಇವಾಗ ಪರವಾಗಿಲ್ಲ. ಹೌದು, ಇದೆಲ್ಲ ಹೇಗಾಯ್ತು? ಅದು ಮೆಡಿಕಲ್ ಸ್ಟೋರಿಂದ ಬರಬೇಕಾದ್ರೆ ದಾರಿಲಿ ಜಾರ್ ಬಿದ್ಬಿಟ್ಟೆ, ಆಗ ಸ್ವಲ್ಪ ತಚ್ಕೊಂಡಿದೆ ಅಷ್ಟೆ. ಎಲ್ಲಿ ಭಾರತಿ? ಸ್ವಲ್ಪನ, ಇಷ್ಟೊಂದು ಗಾಯ ಆಗಿದೆ, ಔಷಧಿ ಹಚ್ಕೊಂಡ್ಯಾ? ಇರು, ನಾನು ತರ್ತೀನಿ. ಬೇಡ, ನಾನು ಆಗ್ಲೇ ಹಚ್ಕೊಂಡೆ. ಹುಷಾರಾಗಿ ನೋಡ್ಕೊಂಡು ಬರೋದಲ್ವಾ, ಇಷ್ಟೇ ಆಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂತಿದ್ರೆ. Thank you.
ಸಹಿಸ್ಕೊಳಕಾಗಲ್ಲ ಭಾರತಿ. ಆದ್ರೂ ನಿನಗೆ ಹರ್ಟ್ ಆಗೋವಾಗ ಮಾತಾಡ್ಬಿಟ್ಟೆ. ಆದ್ರೆ ಇನ್ಮುಂದೆ ಈ ರೀತಿ ವರ್ತಿಸಲ್ಲ. ಸಾರಿ. ಪರವಾಗಿಲ್ಲ ಬಿಡಿ ಮನೋಜ್. ಒಳಗೋಗೋಣ. ಮನೋಜ್, ನಿಮ್ ಕೆಲ್ಸದ ವಿಷಯ ಏನಾಯ್ತು? 2 ಲಕ್ಷ ಡೆಪಾಸಿಟ್ ಹೆಸರಲ್ಲಿ ಲಂಚ ಕೇಳಿದ್ರು, ಅದಕ್ಕೆ ಬೈದು ಬಂದ್ಬಿಟ್ಟೆ. ಅದೇ ಟೆನ್ಷನ್ ಅಲ್ಲಿ ನಿಮ್ಮಲ್ರಿ ಬೇಡಿ. ಸಾರಿ. ಪರವಾಗಿಲ್ಲ, ಇಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಸಿಗುತ್ತೆ. ನೀವು ನಂಬಿಕೆ ಕಳ್ಕೋಬೇಡಿ. ಸರಿ. ಭಾರತಿ, ಅಮ್ಮ ಏನೋ ಇವತ್ತು ಬೆಳದಿಂಗ್ ಊಟ ಮಾಡೋಣ ಅಂತ ಹೇಳ್ತಾ ಇದ್ರು. ಬೆಳದಿಂಗ್ ಊಟನಾ? ಹೌದು, ಬೆಳದಿಂಗ್ ಊಟ. ತಿಂಗಳು ಬೆಳಕಲ್ಲಿ ಎಲ್ಲ ಸುತ್ತ ಕುತ್ಕೊಂಡು ಹಾಡ್ತಾ ಕುಣಿತಾ ಸಖತ್ ಎಂಜಾಯ್ ಮಾಡ್ತಾ ಒಟ್ಟಿಗೆ ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹಾ, ಅಷ್ಟೊತ್ತಿಗೆ ನಿನ್ ಗಾಯ ಧುರಿ ಕಡಿಮೆ ಆಗ್ಬೇಕು. ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ಔಷಧಿ ಹಚ್ಚುತ್ತೀನಿ. ನಾನು ಆಗ್ಲೇ ಹಚ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹೊರಟೋಗಿದೆ, ನಿನ್ ಗೊತ್ತಾಗಲ್ಲ. ಸುಮ್ಮನಿರು. ಇದೆಲ್ಲ ರೆಡಿ ಆಗು. ಹಾಗಾದ್ರೆ ಪರವಾಗಿಲ್ಲ ಕಣೆ, ನಮ್ಮ ಸೊಸೆಂದ್ರಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬೆಳದಿಂಗ್ಲಲ್ಲಿ ಕುತ್ಕೊಂಡು ಊಟ ಮಾಡಿ ಎಷ್ಟೋ ವರ್ಷಗಳಾಗಿ ಹೋಗಿತ್ತು, ಇವತ್ತು ಮತ್ತೆ ಆ ಸಂದರ್ಭ ಬಂತು ನೋಡಿ. ಎಲ್ರು ನಿಮ್ ಹೆಂಡತಿರು? ಅವ್ರದಿನ್ನೂ ಅಲಂಕಾರ ಮುಗ್ದಿಲ್ಲ ಅನ್ಸುತ್ತೆ, ಮುಗಿದ್ಮೇಲೆ ಬರ್ತಾರೆ. ಏ ಸುಮ್ನಿರ, ಅವರು ಒಳಗ ಅಡಿಗೆ ಸಿದ್ಧ ಮಾಡ್ತಾ ಇದ್ದಾರೆ. ಏನ್ ಸ್ಪೆಷಲ್? ಗೊತ್ತಾಗುತ್ತೆ, ಸ್ವಲ್ಪ ಸುಮ್ಮನೆ ಇರೋ. ಅಪ್ಪ, ಬೆಳದಿಂಗ್ ಊಟಕ್ಕೆ ಅರೇಂಜ್ ಮಾಡಿದಿರಲ್ಲ, ಏನ್ ವಿಷಯ? ಮೊದಲು ಎಲ್ರೂ ಬರ್ಲಿ, ಎಲ್ಲಾರು ಕೂತ್ಕೊಂಡು ಸಂತೋಷ ಊಟ ಮಾಡೋಣ, ಆಮೇಲೆ ಏನು ಅಂತ ಹೇಳ್ತೀನಿ. ಬಂದ್ರು. ಭಾರತಿ ಬಾ, ರೇಣುಕ ಬಾಮ. ರೇಣುಕಾ, ಅಡುಗೆ ರೆಡಿ ಆಯ್ತಮ್ಮ. ಇಲ್ಲಿ ಸಂಜನಾ ಇಲ್ಲಿ.